ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ಇನ್ನು ಒಂದೇ ದಿನ ಬಾಕಿ ಇದೆ. ಯಜಮಾನತ್ವ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ 11 ದಿನಗಳ ಕಾಲ ಕಠಿಣ ಯಮ ನಿಯಮ ವ್ರತಾಚರಣೆ ಮಾಡುತ್ತಿದ್ದಾರೆ. ಹೀಗಾಗಿ ಪ್ರಧಾನಿ ಮೋದಿ ನಿತ್ಯ ಗೋವಿನ ಪೂಜೆ, ಅನ್ನದಾನ ಸೇರಿ ಅನೇಕ ಆಚರಣೆ ಮಾಡುತ್ತಿದ್ದಾರೆ ಅನ್ನುವ ಮತ್ತಷ್ಟು ಕುತೂಹಲಕಾರಿ ಸಂಗತಿ ತಿಳಿದು ಬಂದಿದೆ. ಮೋದಿ ನೆಲದ ಮೇಲೆ ಮಲಗ್ತಿದ್ದಾರೆ ಹಾಗೂ ಕೇವಲ ಎಳ್ನೀರು ಸೇವಿಸುತ್ತಿದ್ದಾರೆ ಅನ್ನೋದು ತಿಳಿದಿತ್ತು. ಇವೆಲ್ಲದರ ಜೊತೆಗೆ ಶಾಸ್ತ್ರಗಳ ಪ್ರಕಾರ ಗೋಪೂಜೆ, ಗೋವಿಗೆ ಆಹಾರ ಕೊಡುವುದು, ಅನ್ನದಾನ, ವಸ್ತ್ರದಾನ ಸೇರಿದಂತೆ ಇತರೆ ಅನೇಕ ಆಚರಣೆಗಳನ್ನು ಶಾಸ್ತ್ರಗಳನ್ನು ಮಾಡ್ತಿದ್ದಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ. ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭವನ್ನು ನಡೆಸಿಕೊಡಲಿರುವ ಪ್ರಧಾನಿ ನರೇಂದ್ರ ಮೋದಿ ನಾಳೆಯೇ ಅಯೋಧ್ಯೆಗೆ ತೆರಳಲಿದ್ದಾರೆ. ಪ್ರತಿಕೂಲ ಹವಾಮಾನದಿಂದಾಗಿ ವಿಮಾನಗಳು ವಿಳಂಬವಾಗ್ತಾ ಇದೆ. ಹೀಗಾಗಿ ಒಂದು ದಿನ ಮುಂಚಿತವಾಗಿ ಮೋದಿ ಅಯೋಧ್ಯೆಗೆ ತೆರಳುತ್ತಿದ್ದಾರೆ. ನಾಳಿದ್ದು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಯೋಧ್ಯೆಯಲ್ಲಿರುವ ಸರಯೂ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಲಿದ್ದಾರೆ. ಬಳಿಕ ಸರಯೂ ನದಿ ನೀರು ತೆಗೆದುಕೊಂಡು ಗರ್ಭಗುಡಿಗೆ ಹೋಗಲಿದ್ದಾರೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವ ಸಂಭ್ರಮ ಮುಗಿಲು ಮುಟ್ಟಿದೆ. ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದ್ದು ಸಕಲ ಸಿದ್ಧತೆಗಳು ಭರದಿಂದ ಸಾಗಿದೆ. ಇನ್ನು ಶ್ರೀರಾಮ ಮಂದಿರವನ್ನು 1,100 ಟನ್ ವಿವಿಧ ಹೂಗಳಿಂದ ಅಲಂಕಾರ ಮಾಡಲಾಗ್ತಾ ಇದ್ದು ರಾಮ ಜನ್ಮನ ಸ್ಥಳದಲ್ಲಿ ಶ್ರೀರಾಮ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ರಾಮ ಮಂದಿರದ ಉದ್ಘಾಟನೆ ಹಿನ್ನೆಲೆಯಲ್ಲಿ ಗೋವಾ ಹಾಗೂ ಮಹಾರಾಷ್ಟ್ರ ಸರ್ಕಾರ ರಜೆ ಘೋಷಿಸಿವೆ. ಮಧ್ಯಪ್ರದೇಶ, ಗುಜರಾತ್, ಹರಿಯಾಣ, ಉತ್ತರಾಖಂಡ್ ಹಾಗೂ ತ್ರಿಪುರಾ ಸರ್ಕಾರಗಳು ಅರ್ಧ ದಿನ ರಜೆಯನ್ನು ಪ್ರಕಟಿಸಿವೆ. ಜನವರಿ 22ರಂದು ಸರ್ಕಾರಿ ರಜೆ ಘೋಷಣೆಗೆ ರಾಜ್ಯ ಸರ್ಕಾರವನ್ನು ಬಿಜೆಪಿ ಒತ್ತಾಯಿಸಿದೆ. ಇತ್ತ ಕರ್ನಾಟಕದಲ್ಲೂ 22ಕ್ಕೆ ರಜೆ ನೀಡುವಂತೆ ಒತ್ತಾಯಿಸಿ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. ಅಯೋಧ್ಯೆಯಲ್ಲಿ ಜನವರಿ 22ರಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಯಾಗ್ತಾ ಇರುವ ರಾಮ ಮಂದಿರ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಅಯೋಧ್ಯೆ ಹಬ್ಬ ಆಚರಿಸಲು ಬಿಜೆಪಿ ಮುಂದಾಗಿದೆ. ಇವತ್ತು ಇವೆಲ್ಲದರ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಮಲೇಷ್ಯಂನ ಜಗನ್ನಾಥ ಭವನದಲ್ಲಿ ಬೆಳಗ್ಗೆ 10:30ಕ್ಕೆ ಸುದ್ದಿಗೋಷ್ಠಿ ಮೂಲಕ ರಾಮನ ಆರಾಧನೆ ಕುರಿತು ಪಕ್ಷದಿಂದ ಮಾಡುವ ಕಾರ್ಯಕ್ರಮಗಳ ಬಗ್ಗೆ ವಿವರಣೆಯನ್ನು ನೀಡಲಿದ್ದಾರೆ. ಅಯೋಧ್ಯೆಯಲ್ಲಿ ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಕಾಂಗ್ರೆಸ್ ನಾಯಕರಿಗೆ ಕೌಂಟರ್ ಕೊಡುವುದಕ್ಕೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಲ್ಲಿ ರಾಮನ ಪೂಜೆಗೆ ಬಿಜೆಪಿ ತಯಾರಿ ಮಾಡಿಕೊಳ್ತಿದೆ. ರಾಮನ ಪ್ರತಿಮೆ ಉತ್ಸವ ಮಾಡದಿದ್ರೆ ಅದನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ ಶಾಸಕರಿಗೆ ಬಿಸಿ ಮುಟ್ಟಿಸಲು ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ ಬಿಜೆಪಿ ಶಾಸಕರ ಕ್ಷೇತ್ರಗಳಲ್ಲಿ ರಾಮನ ಆರಾಧನೆಗೆ ಭರ್ಜರಿ ತಯಾರಿ ನಡೆದಿದೆ. ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಹೈಕೋರ್ಟ್ ಆದೇಶದ ಮೂಲಕ ರ್ಯಾಲಿಗೆ ಅವಕಾಶ ಕೊಡದಿರಲು ಪೊಲೀಸರು ಮುಂದಾಗಿದ್ದಾರೆ. ಪೊಲೀಸರ ಕಣ್ತಪ್ಪಿಸಿ ರ್ಯಾಲಿ ಹಾಗೂ ಭಜನೆ ನೆಪದಲ್ಲಿ ಮೆರವಣಿಗೆ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲಾ ಕಡೆ ಕೋರ್ಟ್ ಆದೇಶವನ್ನೇ ಪ್ರಸ್ತಾಪಿಸಿ ಎಚ್ಚರಿಕೆ ಕೊಡುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಬ್ಯಾನರ್ ಫ್ಲೆಕ್ಸ್ ಅಳವಡಿಕೆಗೆ ಅವಕಾಶ ಇಲ್ಲ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದ್ದು ಇವತ್ತಿನಿಂದ 2 ದಿನಗಳ ಕಾಲ ಪುತ್ತೂರಿನಲ್ಲಿ ರಾಮನ ದಿಗ್ವಿಜಯ ನೆನಪಿಸುವ ರಾಮಾಶ್ವ ಯಾತ್ರೆ ನಡೆಯಲಿದೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ಯಾತ್ರೆ ನಡೆಸಲಾಗಿದೆ. ಪ್ರತಿ ದೇವಸ್ಥಾನಗಳಿಂದ ವಸ್ತುಗಳನ್ನು ರಾಮಾಶ್ವ ಯಾತ್ರೆಗೆ ಸಂಗ್ರಹಿಸಲಾಗಿದೆ. ದೇವಸ್ಥಾನಗಳಿಗೆ ತೆರಳುವ ಕುದುರೆಯನ್ನು ಮೆರವಣಿಗೆ ಮೂಲಕ ಆಯಾ ದೇವಸ್ಥಾನದ ಸಮಿತಿ ಸ್ವಾಗತಿಸಲಿದೆ. ವಿಜಯಪುರದಲ್ಲಿ ವಿಶಿಷ್ಟವಾಗಿ 22ರಂದು ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ. ವಿಜಯಪುರದಲ್ಲಿ ರಾಮ ಭಕ್ತರಿಂದ ವಿಶೇಷ ಅಭಿಯಾನ ನಡೆಸಲಾಗ್ತಾ ಇದ್ದು ಮನೆ ಮನೆಗೂ ಜೈ ಶ್ರೀರಾಮ್ ಪೇಂಟ್ ಸೀಲ್ ಅನ್ನ ಅಭಿಯಾನವನ್ನು ನಡೆಸಲಾಗ್ತಿದೆ. ನಗರದ ಜೋರಾಪುರ ಪೇಂಟ್ ಮನೆ ಮನೆಗೂ ರಾಮ ಮಂದಿರದ ಅಕ್ಷತೆಯನ್ನ ವಿತರಣೆ ಮಾಡಿ ಪೇಂಟ್ ಸೀಲ್ ಹಾಕ್ತಿದ್ದಾರೆ ಭಕ್ತರು. ರಾಮನ ಜನ್ಮಭೂಮಿಯತ್ತ ಇಡೀ ದೇಶದ ಜನರೇ ತೆರಳುತ್ತಾ ಇದ್ದಾರೆ. ಈ ಮಧ್ಯೆ ಕಲಬುರಗಿ ಯುವಕರು ಬೈಕ್ ರೈಡಿಂಗ್ ಮೂಲಕ ಅಯೋಧ್ಯೆಯನ್ನ ತಲುಪಿದ್ದಾರೆ. ಬೈರಾಮಡಗಿಯ ಮಲ್ಲಿನಾಥ ಬದ್ರಿ, ಅಫ್ಜಲ್ಪುರದ ಶಶಿತೋಳನೂರ, ಕೆಂಬಾವಿಯ ಅಭಿಗುತ್ತೇದಾರ 1,500 ಕಿಲೋಮೀಟರ್ ದೂರವನ್ನ 3ನೇ ದಿನದಲ್ಲಿ ತಲುಪಿದ್ದಾರೆ. ಅಯೋಧ್ಯೆ ಶ್ರೀರಾಮನ ದರ್ಶನ ಪಡೆಯಲು ಕೊರೆಯುವ ಚಳಿಯನ್ನೂ ಲೆಕ್ಕಿಸದೆ ಅಲ್ಲಿಗೆ ತೆರಳಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.